ನಿನ್ನ ಗುರಿ ಒಳ್ಳೆಯದಾದರೆ ಸಾಲದು, ನೀನು ನಡೆಯೋ ದಾರಿ ಕೂಡ ಒಳ್ಳೆಯದಾಗಿರಬೇಕು. ನಾವು ಯಾವುದನ್ನಾದರೂ ಕಳೆದುಕೊಳ್ಳುವುದು ತುಂಬಾ ಸುಲಭ, ಆದರೆ ಗಳಿಸಿಕೊಳ್ಳುವುದು ತುಂಬಾ ಕಷ್ಟ. ಅದು ಸಂಪತ್ತಾದರೂ, ಸ್ನೇಹವಾದರೂ, ಪ್ರೀತಿಯಾದರೂ, ನಂಬಿಕೆಯಾದರೂ. ಯೋಚಿಸಿ ಆಡುವ ಮಾತಿನಲ್ಲಿ ಸುಳ್ಳಿರಬಹುದು, ಆದರೆ ಆವೇಶದಲ್ಲಿ ಆಡುವ ಮಾತಿನಲ್ಲಿ ಕೇವಲ ಸತ್ಯ ಮಾತ್ರವೇ ಅಡಗಿರುತ್ತದೆ. ಯಾರನ್ನು ಕಡಿಮೆ ಮಾಡಿ ಮಾತನಾಡಬೇಡಿ, ಯಾರನ್ನು ನೋಯಿಸಬೇಡಿ. ಇಂದು ನೀವು ಶಕ್ತಿವಂತರಾಗಿರಬಹುದು, ಆದರೆ ಸಮಯ ನಿಮಗಿಂತಲೂ ಶಕ್ತಿಯುತವಾದುದು. ಅನವಸರವಾದ ವಿಷಯಗಳಲ್ಲಿ ತಲೆ ಹಾಕಬೇಡಿ, ಇನ್ನೂ ಹೆಚ್ಚು ಸಮಸ್ಯೆಗಳನ್ನು ತಂದುಕೊಳ್ಳಬೇಡಿ. ನಮ್ಮ ಶರೀರ ಎಷ್ಟು ಕಷ್ಟಪಟ್ಟರೆ ಅಷ್ಟು ಆರೋಗ್ಯ, ನಮ್ಮ ಮನಸ್ಸು ಎಷ್ಟು ಸ್ಥಿರವಾಗಿದ್ದರೆ ಅಷ್ಟು ಸಂತೋಷ. ಪ್ರೀತಿ ಆಕ್ಸಿಜನ್ ಇದ್ದಂತೆ, ಅದು ಕಾಣಿಸುವುದಿಲ್ಲ, ಆದರೆ ನಮ್ಮನ್ನು ಬದುಕಿಸುತ್ತದೆ. ನದಿಯಲ್ಲಿ ನೀರು ಹೆಚ್ಚಾದರೂ, ಬಾಯಲ್ಲಿ ಮಾತು ಹೆಚ್ಚಾದರೂ, ಯಾವಾಗ ಯಾವುದನ್ನು ಮುಳುಗಿಸುತ್ತದೆಂದು ಯಾರಿಗೂ ತಿಳಿಯುವುದಿಲ್ಲ. ಅಭ್ಯಾಸಗಳು ಸರಿಯಿಲ್ಲದಿರುವಾಗ ಎಂತಹ ಧನವಂತನಾದರೂ ಭಿಕಾರಿಯಾಗಿ ಬದಲಾಗುತ್ತಾನೆ. ನೀನೀಗ ಬಲವಾಗಿ ನಿರ್ಧಾರ ತೆಗೆದುಕೊಳ್ಳದೇ ಹೋದರೆ ನಿನ್ನ ಭವಿಷ್ಯತ್ತೇ ಬಲಹೀನವಾಗುತ್ತದೆ. ನಿನ್ನ ಗೆಲುವು ನಿನಗೇ ಸಂತೋಷ ಕೊಟ್ಟಿಲ್ಲ ಅಂದರೆ ಅದು ನಿಜವಾದ ಗೆಲುವಲ್ಲ ಎಂದರ್ಥ. ಕಾಮನಬಿಲ್ಲು ಒಂದೇ ಬಾರಿ 7 ಬಣ್ಣಗಳನ್ನು ತೋರಿಸುತ್ತದೆ, ಆದರೆ ಮನುಷ್ಯ ಅವಸರ ಬಂದಾಗಲೆಲ್ಲ ಅವನಲ್ಲಿರುವ ಒಂದೊಂದು ಬಣ್ಣವನ್ನು ಹೊರತೆಗೆಯುತ್ತಾನೆ. ಒಬ್ಬ ಮನುಷ್ಯನಲ್ಲಿ ನಿಜಾಯಿತಿ ಇದ್ದರೆ ಆ ಸಂತೋಷ ಅವನ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತದೆ. ಅನುಮಾನದಲ್ಲಿ ಬದುಕುವವನಿಗೆ ಈ ಪ್ರಪಂಚದಲ್ಲಿ ಎಷ್ಟೇ ಹುಡುಕಿದರೂ ಸಂತೋಷ ಮಾತ್ರ ಸಿಗುವುದಿಲ್ಲ. ಯಾವುದನ್ನಾದರೂ ಪರೀಕ್ಷಿಸು, ಆದರೆ ಮನುಷ್ಯನ ಸಹನೆಯನ್ನು ಮಾತ್ರ ಪರೀಕ್ಷಿಸಬೇಡ, ಏಕೆಂದರೆ ಅದು ಸಂಬಂಧಗಳನ್ನು ದೂರಾಗಿಸುತ್ತದೆ. ನೀವು ಇದ್ದದ್ದು ಇದ್ದಂತೆ ಮಾತನಾಡಿ ನೋಡಿ, ನಿಮ್ಮ ಕಡೆ ಒಬ್ಬನೂ ಇರುವುದಿಲ್ಲ. ಇದ್ದದ್ದು ಇಲ್ಲದಿರುವುದು ಸೇರಿಸಿ ಮಾತನಾಡಿ ನೋಡಿ, ನಿಮ್ಮ ಹಿಂದೆ ಒಂದು ದೊಡ್ಡ ಸೈನ್ಯವೇ ಬಂದು ಸೇರುತ್ತದೆ. ನೀವು ಕೋಪದಲ್ಲಿರುವಾಗ ಹೆಚ್ಚಾಗಿ ಮೌನವಾಗಿರಲು ಪ್ರಯತ್ನಿಸಿ, ಏಕೆಂದರೆ ಆ ಸಮಯದಲ್ಲಿ ನಿಮ್ಮ ಬಾಯಿಂದ ಬರುವುದು ಮಾತುಗಳಲ್ಲ, ಮಾರಣಾಯುಧಗಳು. ನೀವು ಇತರರ ಮಾತುಗಳನ್ನು ಕೇಳಿದರೆ ನಿಮ್ಮ ಜೀವನವನ್ನು ನೀವೇ ನಾಶಪಡಿಸಿಕೊಂಡಂತೆ. ಒಂದು ರಹಸ್ಯವನ್ನು ಗಂಡಸರು ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಬಿಡುತ್ತಾನೆ, ಆದರೆ ಹೆಂಗಸರು ಎರಡೂ ಕಿವಿಯಲ್ಲಿ ಕೇಳಿಸಿಕೊಂಡು ಅದನ್ನು ಬಾಯಿಯಿಂದ ಬಿಡುತ್ತಾರೆ. ಒಬ್ಬ ವ್ಯಕ್ತಿಗೆ ಸಂಸ್ಕಾರ ಎಂಬುದು ಹುಟ್ಟಿನಿಂದಲೇ ಬರುವುದಿಲ್ಲ. ತಂದೆ ತಾಯಿಯು ಬೆಳೆಸಿದ ರೀತಿ, ಗುರುಗಳ ಬೋಧನೆ, ಸಮಾಜದ ಪ್ರವರ್ತನೆಯ ಮೇಲೆ ಆ ವ್ಯಕ್ತಿಗೆ ಸಂಸ್ಕಾರ ಬರುತ್ತದೆ. ಅರ್ಥ ಮಾಡಿಕೊಳ್ಳದ ಸಂಬಂಧ ಇರುವವರೆಗೂ ಎಷ್ಟೇ ಸಂಪತ್ತಿದ್ದರೂ ಎಲ್ಲವೂ ವ್ಯರ್ಥ. ಅದು ಸ್ನೇಹವಾಗಲಿ, ಪ್ರೀತಿಯಾಗಲಿ, ಲೈಫ್ ಪಾರ್ಟ್ನರ್ ಆಗಿರಲಿ. ನಮಗೆ ಪುಸ್ತಕಗಳು ಜ್ಞಾನ ಮಾತ್ರವೇ ಕೊಡುತ್ತವೆ, ಆ ಜ್ಞಾನವನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಎಂಬ ಆಲೋಚನೆ ಮಾತ್ರ ನಮಗೆ ಬಿಟ್ಟು ಬಿಡುತ್ತದೆ. ನಿಮ್ಮ ಧೈರ್ಯ ಯಾವಾಗಲೂ ನಿಮ್ಮ ಕಷ್ಟಗಳನ್ನು ಕೂಡ ಹೆದರಿಸುವಂತಿರಬೇಕು, ಆಗಲೇ ನೀವು ಮುನ್ನಡೆಯಲು ಸಾಧ್ಯ. ನಾವು ಅರ್ಥಾಪರ್ಥವಿಲ್ಲದೆ ಆವೇಶ ಪಡಬಾರದು, ಅದು ಅನೇಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಆಲೋಚಿಸದೆ ನಿರ್ಧಾರ ತೆಗೆದುಕೊಳ್ಳಬಾರದು, ಅದು ಅನೇಕ ನೋವುಗಳಿಗೆ ಕಾರಣವಾಗುತ್ತದೆ. ಎಲ್ಲಿ ಅಹಂಕಾರ ಆರಂಭವಾಗುತ್ತದೋ ಅಲ್ಲಿ ಪತನ ಕೂಡ ಪ್ರಾರಂಭವಾಗುತ್ತದೆ. ವ್ಯಕ್ತಿತ್ವ ಇಲ್ಲದಿರುವವರ ಮಾತುಗಳು, ಮಾನವೀಯತೆ ಇಲ್ಲದಿರುವವರ ಪ್ರೀತಿ, ಸ್ಥಿರತ್ವ ಇಲ್ಲದಿರುವವರ ಸಲಹೆಗಳು ನಂಬಿದರೆ ಜೀವನದಲ್ಲಿ ಉಳಿಯುವುದು ವಿಷಾದ ಮಾತ್ರ. ನಾವು ಶಿಖರಕ್ಕೇರುವಾಗ ಪ್ರತಿ ಹೆಜ್ಜೆ ಕೂಡ ಜಾಗ್ರತೆಯಿಂದ ಇಡಬೇಕು, ಏಕೆಂದರೆ ನಾವಿಡುವಂತಹ ಒಂದು ತಪ್ಪಾದ ಹೆಜ್ಜೆ ನಮ್ಮನ್ನು ಪಾತಾಳಕ್ಕೆ ಬೀಳಿಸುತ್ತದೆ. ಮೊಸರಿಗಿಂತ ಅದರಲ್ಲಿ ಅಡಗಿರುವ ತುಪ್ಪಕ್ಕೆ ಬೆಲೆ ಜಾಸ್ತಿ, ಹಾಗೆಯೇ ಒಬ್ಬ ವ್ಯಕ್ತಿಗಿಂತ ಅವನಲ್ಲಿ ಅಡಗಿರುವ ಒಳ್ಳೆತನಕ್ಕೆ ಬೆಲೆ ಜಾಸ್ತಿ. ಜ್ಞಾನ ಎಂಬುದು ಸಂಪಾದಿಸಿದರೆ ಬರುವುದಿಲ್ಲ, ನಮ್ಮಲ್ಲಿರುವ ಅಜ್ಞಾನವನ್ನು ಬಿಟ್ಟಾಗ ಮಾತ್ರವೇ ಜ್ಞಾನ ಬರುತ್ತದೆ. ನೀನು ಯಾವಾಗ ಸೋತು ಹೋಗುತ್ತೀಯಾ, ಯಾವಾಗ ಬಿದ್ದು ಹೋಗುತ್ತೀಯಾ ಎಂದು ನಿನ್ನ ಶತ್ರುಗಳಿಗಿಂತ ಹೆಚ್ಚಾಗಿ ನಿನ್ನವರೇ ಎದುರು ನೋಡುತ್ತಾರೆ. ಅಳು ಬಂದಾಗ ಒಬ್ಬರೇ ಅಳಬೇಕು, ನಗು ಬಂದಾಗ 4 ಜನರ ಮಧ್ಯೆ ನಗಬೇಕು. ಎಲ್ಲರೆದುರು ಅತ್ತಾಗ ನಾಟಕ ಎನ್ನುತ್ತಾರೆ,
ಒಬ್ಬರೇ ನಕ್ಕರೆ ಹುಚ್ಚು ಎನ್ನುತ್ತಾರೆ. ಯಾವ ಸಂಬಂಧವಾಗಲಿ ಇದ್ದರೆ ಕನ್ನಡಿಯಂತಿರಬೇಕು, ಇಲ್ಲದಿದ್ದರೆ ನೆರಳಿನಂತಿರಬೇಕು. ಏಕೆಂದರೆ ಕನ್ನಡಿ ಸುಳ್ಳು ಹೇಳುವುದಿಲ್ಲ, ನೆರಳು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೀನಾಡುವ ಪ್ರತಿ ಮಾತು ಪ್ರೀತಿಯಿಂದಿರಬೇಕು, ನಟನೆಯಿಂದಲ್ಲ. ನೀನು ಗೆದ್ದ ಮೇಲೆ ನಿನ್ನ ಜೊತೆ ನಡೆಯುವವರಿಗಿಂತ ನಿನ್ನ ಗೆಲುವಿಗಾಗಿ ನಿನ್ನ ಹಿಂದೆ ನಡೆದವರನ್ನು ನೆನಪಿಟ್ಟುಕೋ. ನಿನಗೆಷ್ಟೇ ಕಷ್ಟಗಳಿದ್ದರೂ ಇತರರಿಗೆ ಸಹಾಯ ಮಾಡಲು ಸಮಯ ಕೊಡುವವನೇ ನಿಜವಾದ ಶಕ್ತಿವಂತ. ನಾವು ಕಷ್ಟಪಡದೆ ಕೇವಲ ಅದೃಷ್ಟವನ್ನೇ ಕಾಯುತ್ತಾ ಕುಳಿತರೆ 100 ಜನ್ಮ ಪಡೆದರೂ ಗೆಲುವು ಮಾತ್ರ ಸಿಗುವುದಿಲ್ಲ. ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರಬೇಕೆಂದರೆ ಒಳ್ಳೆ ಕೆಲಸಗಳೇ ಮಾಡಬೇಕಿಲ್ಲ, ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡದಿದ್ದರೆ ಸಾಕು. ನೀನು ಇಷ್ಟಪಟ್ಟು ಮಾಡುವ ಕೆಲಸ ನಿನ್ನಲ್ಲಿರುವ ಶಕ್ತಿಯನ್ನು ಬೆಳೆಸುತ್ತದೆ. ನೀನು ಕಷ್ಟಪಟ್ಟು ಮಾಡುವ ಕೆಲಸ ನಿನ್ನಲ್ಲಿರುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಮಾಡುವ ಕೆಲಸ ಯಾವುದೇ ಆಗಲಿ ಇಷ್ಟಪಟ್ಟು ಮಾಡಲು ಪ್ರಯತ್ನಿಸಿ. ನಂಬಿಕೆ ಇರುವಾಗ ಮೌನ ಕೂಡ ಅರ್ಥವಾಗುತ್ತದೆ, ನಂಬಿಕೆ ಇಲ್ಲದಿರುವಾಗ ಪ್ರತಿ ಮಾತು ಅಪಾರ್ಥವೇ ಆಗುತ್ತದೆ. ನಾವು ಮಾಡುವ ಕೆಲಸ ಎಷ್ಟೇ ಒಳ್ಳೆಯದಾದರೂ ಆರಂಭದಲ್ಲಿ ಅಸಾಧ್ಯದಂತೆ ಕಾಣಿಸುತ್ತದೆ. ಬೆಳೆಯನ್ನು ಕೀಟಗಳಿಂದ, ನಮ್ಮ ಮನಸ್ಸನ್ನು ದ್ವೇಷ ಅಸೂಯೆಗಳಿಂದ ಕಾಪಾಡಿಕೊಳ್ಳದಿದ್ದರೆ ಕೊನೆಗೆ ಉಳಿಯುವುದು ಬರೀ ಶೂನ್ಯ. ಅದು ಬೆಳೆಯಾದರೂ ಜೀವನವಾದರೂ. ನಿಮಗೆ ಇಷ್ಟವಾದವರನ್ನು ಎಂದಿಗೂ ನಿಮ್ಮ ಪಕ್ಕದಲ್ಲೇ ಇಟ್ಟುಕೊಳ್ಳಿ. ಯಾವ ಪರಿಸ್ಥಿತಿ ಎದುರಾದರೂ ನಿಮಗಿಷ್ಟವಾದವರನ್ನು ಎಂದಿಗೂ ಬಿಡಬೇಡಿ. ನೀವು ಜವಾಬ್ದಾರಿ ತೆಗೆದುಕೊಳ್ಳದೆ ಗೆಲ್ಲಲಾಗುವುದಿಲ್ಲ, ಜವಾಬ್ದಾರಿ ತೆಗೆದುಕೊಂಡರೆ ಸೋಲುವುದಿಲ್ಲ. ನೀವು ಯಾವಾಗಲೂ ಒಬ್ಬರಿಗೆ ಬಲವಾಗಬೇಕೇ ಹೊರತು ಭಾರವಾಗಬಾರದು. ನೀವು ಒಬ್ಬರಿಗೆ ಬಲವಾಗಿರಲು ಪ್ರಯತ್ನಿಸಿ. ಈ ಸಮಾಜದಲ್ಲಿ ತುಂಬಾ ಜನ ಒಳ್ಳೆಯವರಿದ್ದಾರೆ, ಆದರೆ ಅವರೆಲ್ಲರೂ ಒಳ್ಳೆಯವರಲ್ಲ. ಅವರು ಮಾಡಿದ ತಪ್ಪುಗಳಿಗೆ ಸಾಕ್ಷಿ ಇಲ್ಲ ಅಷ್ಟೇ. ಪರಿಚಯ ಇಲ್ಲದಿರುವ ವ್ಯಕ್ತಿ ಆಪತ್ತಿನಲ್ಲಿರುವಾಗ ಸಹಾಯ ಮಾಡುವುದೇ ನಿಜವಾದ ಮಾನವೀಯತೆ. ಪ್ರತಿ ಕಷ್ಟದ ಹಿಂದೆ ಒಂದು ಅವಕಾಶ, ಪ್ರತಿ ಸಮಸ್ಯೆಯ ಹಿಂದೆ ಒಂದು ಉತ್ತರ, ಪ್ರತಿ ದುಃಖದ ಹಿಂದೆ ಒಂದು ಸುಖ ತಪ್ಪದೇ ಇರುತ್ತದೆ. ನೀನು ಬುದ್ಧಿವಂತಿಕೆಯಿಂದ ಮಾತನಾಡುವುದೇನು ದೊಡ್ಡ ವಿಷಯವಲ್ಲ. ನಿನಗೆ ತಿಳಿದಿರುವಷ್ಟು, ಅವಶ್ಯಕತೆ ಇದ್ದಷ್ಟು ಮಾತ್ರವೇ ಮಾತನಾಡುವುದೇ ದೊಡ್ಡ ವಿಷಯ. ಉದಾಹರಣೆ ಕೊಡುವುದು ತುಂಬಾ ಸುಲಭ, ಉದಾಹರಣೆಯಾಗಿ ಬದುಕುವುದು ತುಂಬಾ ಕಷ್ಟ. ನಿಮ್ಮ ಕಷ್ಟಗಳಲ್ಲಿ ಪಾಲು ಹಂಚಿಕೊಳ್ಳದಿರುವ ಸ್ನೇಹಿತ ನಿಮ್ಮ ಗೆಲುವಿನಲ್ಲಿ ಭಾಗವಾಗಿರುತ್ತಾನೆಂದು ಎಂದಿಗೂ ಆಸೆ ಪಡಬೇಡ. ಬಣ್ಣ ಹಣ ಎಂದು ಶಾಶ್ವತವಾಗಿರುವುದಿಲ್ಲ, ಆದರೆ ಒಳ್ಳೆಯ ಸಂಬಂಧ, ಸ್ವಚ್ಛವಾದ ಸ್ನೇಹ ಎಂದಿಗೂ ಶಾಶ್ವತ. ಸ್ನೇಹ ನಟಿಸುವ ಮೋಸಗಾರನಿಗಿಂತ ದ್ವೇಷ ತೋರಿಸುವ ಶತ್ರುವೇ ಮೇಲು. ಒಬ್ಬ ಪುರುಷ ಮನಸ್ಫೂರ್ತಿಯಾಗಿ ಪ್ರೀತಿಸಿದರೆ ಅವನೊಬ್ಬ ಚಿಕ್ಕ ಮಗುವಿನಂತೆ ನಡೆದುಕೊಳ್ಳುತ್ತಾನೆ. ಅದೇ ಒಂದು ಹೆಣ್ಣು ಮನಸ್ಫೂರ್ತಿಯಾಗಿ ಪ್ರೀತಿಸಿದರೆ ಆಕೆ ಹೆತ್ತ ತಾಯಿಯಂತೆ ನಡೆದುಕೊಳ್ಳುತ್ತಾಳೆ. ನಿಮ್ಮ ಸಮಸ್ಯೆಗಳಿಂದ ನೀವು ಹೇಗೆ ಹೊರಬರುವುದೆಂದು ಯೋಚಿಸಿ, ಆದರೆ ಅದನ್ನು ಇತರರಿಗೆ ಹೇಳುವುದಕ್ಕಲ್ಲ. ಏಕೆಂದರೆ ಒಬ್ಬರ ನೋವನ್ನು ಇನ್ನೊಬ್ಬರು ಎಂದಿಗೂ ತೀರಿಸುವುದಿಲ್ಲ. ನಿಮ್ಮನ್ನು ಪ್ರೀತಿಸುವವರಿಗೆ ನೀವೇನೆಂದು ಹೇಳಬೇಕಿಲ್ಲ, ನಿಮ್ಮನ್ನು ಇಷ್ಟ ಪಡೆದವರಿಗೆ ನೀವೇನೆಂದು ಎಷ್ಟೇ ಹೇಳಿದರೂ ಅರ್ಥವಾಗುವುದಿಲ್ಲ. ವಿಷವನ್ನು ಎಷ್ಟೇ ಬಾರಿ ಸ್ವಚ್ಛಗೊಳಿಸಿದರೂ ಅಮೃತವಾಗುವುದಿಲ್ಲ. ಹಾಗೆಯೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗೆ ನಿಮ್ಮ ಬಗ್ಗೆ ಎಷ್ಟೇ ಹೇಳಿದರೂ ವ್ಯರ್ಥವೇ. ನೀವು ಗೆಲುವಿನ ಹಾದಿಯಲ್ಲಿ ಪ್ರಯಾಣಿಸುವಾಗ ದಾರಿಯಲ್ಲಿ ಎಷ್ಟೋ ಜನ ಗೆಲುವು ಸಿಗದೆ ಸೋತಿರುವವರು ಕಾಣಿಸುತ್ತಾರೆ. ಅವರನ್ನು ನೋಡಿ ನೀವು ಮಧ್ಯದಲ್ಲೇ ನಿಂತು ಹೋಗಬಾರದು. ಏಕೆಂದರೆ ಗೆಲುವಿನ ಹಾದಿ ಯಾವಾಗಲೂ ಕಷ್ಟ ಸೋಲಿನಿಂದಲೇ ತುಂಬಿರುತ್ತದೆ. ನೀವೇನೆಂದು ಒಬ್ಬರಿಗೆ ತಿಳಿಯಬೇಕೆಂದರೆ ಅವರಿಗೆ ಸಹಾಯ ಮಾಡಿ ನೋಡಿ. ಒಬ್ಬರೇನೆಂದು ನಿಮಗರ್ಥವಾಗಬೇಕೆಂದರೆ ಅವರ ಬಳಿ ಸಹಾಯ ಕೇಳಿ ನೋಡಿ. ನಿಮ್ಮ ಸಂತೋಷ ಹಂಚಿಕೊಳ್ಳುವವರಿಗಿಂತ ನೋವು ಹಂಚಿಕೊಳ್ಳುವವರಿಗೆ ಹೆಚ್ಚು ಬೆಲೆ ಕೊಡಿ. ನಿಮ್ಮ ಕನಸುಗಳು ನಿಮ್ಮನ್ನು ನೋಯಿಸುತ್ತಿಲ್ಲ ಎಂದರೆ ಅದು ನೀವು ಸಾಧಿಸಬೇಕಾದಷ್ಟು ದೊಡ್ಡದೇನಲ್ಲ ಎಂದರ್ಥ. ನೀವು ತುಂಬಾ ಯೋಚಿಸಿದರೆ ಪ್ರತಿಯೊಂದು ನೋಯಿಸುತ್ತದೆ, ಕೆಲವನ್ನಾದರೂ ಬಿಟ್ಟರೆ ಇರುವ ಪ್ರಶಾಂತತೆಯಾದರೂ ಉಳಿಯುತ್ತದೆ. ಅಸಾಧ್ಯವಾದುದನ್ನು ಬಯಸಿ ನೋಡಿ, ಕನಿಷ್ಠ ಅತ್ಯುತ್ತಮವಾದುದಾದರೂ ಸಿಗುತ್ತದೆ.
ನಮಗೆಷ್ಟೇ ಪುಸ್ತಕಗಳು ಅರ್ಥವಾದರೂ ಜೀವನ ಎಂಬ ಪುಸ್ತಕ ಮಾತ್ರ ಎಷ್ಟೇ ಓದಿದರೂ ಅರ್ಥವಾಗುವುದಿಲ್ಲ. ಕೇಳಿ ತಿಳಿದುಕೊಳ್ಳುವವನು 5 ನಿಮಿಷ ಮಾತ್ರವೇ ಅಜ್ಞಾನಿಯಾಗಿರುತ್ತಾನೆ. ಆದರೆ ಕೇಳದಿರುವವನು ಜೀವನ ಪರ್ಯಂತ ಅಜ್ಞಾನಿಯಾಗಿ ಉಳಿಯುತ್ತಾನೆ. ನೀವು ಮಾಡಿದ ತಪ್ಪುಗಳನ್ನು ನಿಮಗೆ ಹೇಳುವವನೇ ನಿಜವಾದ ಸ್ನೇಹಿತ. ಹಣ ಕೊಟ್ಟು ಮಾಡುವುದು ಮಾತ್ರವೇ ಸಹಾಯವಲ್ಲ, ಒಳ್ಳೆ ಮನಸ್ಸಿನಿಂದ ನೀವಾಡುವ 4 ಮಾತುಗಳು ಕೂಡ ಇತರರ ಜೀವನವನ್ನೇ ಬದಲಾಯಿಸುತ್ತದೆ. ನೀರಿನಲ್ಲಿ ಅಳುವ ಮೀನಿನ ಕಣ್ಣೀರು ಯಾರಿಗೂ ಕಾಣಿಸುವುದಿಲ್ಲ. ಹಾಗೆಯೇ ನಾವು ಮನಸ್ಸಿನಲ್ಲಿ ಪಡುವ ದುಃಖ ಯಾರಿಗೂ ಅರ್ಥವಾಗುವುದಿಲ್ಲ. ನಿಮಗೆ ಎಂತಹ ಪರಿಸ್ಥಿತಿ ಎದುರಾದರೂ ಅದನ್ನು ನೀವೇ ಬಗೆಹರಿಸಿಕೊಳ್ಳಬೇಕು. ಯಾರೋ ಬರುತ್ತಾರೆ, ಏನೋ ಮಾಡುತ್ತಾರೆಂದು ಎದುರು ನೋಡಬಾರದು. ನಿನ್ನನ್ನು ಹೊಗಳುವವರು ನಿನ್ನವರು, ಬೈಯುವವರು ಕೆಟ್ಟವರು ಅಂದುಕೊಳ್ಳಬೇಡ. ಯಾವ ಹೊಗಳಿಕೆಯ ಹಿಂದೆ ಯಾವ ಮೋಸ ಅಡಗಿದೆಯೋ, ಯಾವ ಬೈಗುಳದ ಹಿಂದೆ ಎಷ್ಟು ಪ್ರೀತಿ ಅಡಗಿದೆ ಎಂದು ತಿಳಿದುಕೋ. ನೀವು ಕಲಿತುಕೊಳ್ಳಲು ಸಿದ್ಧವಿಲ್ಲ ಎಂದರೆ ನಿಮ್ಮನ್ಯಾರೂ ಸರಿಪಡಿಸಲಾಗದು. ನೀವು ಕಲಿತುಕೊಳ್ಳಲು ಸಿದ್ಧವಾಗಿದ್ದರೆ ನಿಮ್ಮನ್ಯಾರೂ ತಡೆಯಲಾಗದು. ಸಮಯ, ಆರೋಗ್ಯ, ಸಂಬಂಧ ಇವು ಇರುವವರೆಗೂ ಅದರ ಬೆಲೆ ನಮಗೆ ತಿಳಿಯುವುದಿಲ್ಲ. ಅದೊಮ್ಮೆ ಹೊರಟು ಹೋದಾಗಲೇ ಅದರ ಬೆಲೆ ನಮಗೆ ತಿಳಿಯುತ್ತದೆ. ಆದ್ದರಿಂದಲೇ ಸಮಯವನ್ನು ವ್ಯರ್ಥಗೊಳಿಸಬಾರದು. ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕು. ಮನುಷ್ಯ ಉದ್ಧಾರವಾಗಲು ಈ 7 ವಿಷಯಗಳನ್ನು ಪಾಲಿಸಬೇಕು. 1. ಇರುವುದರಲ್ಲಿ ತೃಪ್ತಿ ಪಡುವುದು. 2. ಸೋಲು ಬಂದಾಗ ಕುಗ್ಗಿ ಹೋಗದಿರುವುದು. 3. ಬಡತನದಲ್ಲೂ ನಿಜಾಯಿತಿಯಿಂದಿರುವುದು. 4. ಮಾತಿನಲ್ಲಿ ಸರಳತೆ ಇರುವುದು. 5. ಕೋಪದಲ್ಲೂ ಸಹನೆಯಿಂದಿರುವುದು. 6. ಕಷ್ಟಗಳನ್ನು ಎದುರಿಸುವ ಶಕ್ತಿ ಹೊಂದಿರುವುದು. 7. ಪ್ರತಿ ವ್ಯಕ್ತಿಯನ್ನು ಗೌರವಿಸುವುದು. ಶಾಂತಿಯಾಗಿರುವವನೇ ಜೀವನದಲ್ಲಿ ಯಾವುದನ್ನಾದರೂ ಸಾಧಿಸಬಲ್ಲ. ಸಹಾನುಭೂತಿ ಇರುವವನಿಗೆ ಸಂತೋಷ ನೆರಳಿನಂತೆ ಅವನ ಹಿಂದೆಯೇ ಬರುತ್ತದೆ. ಗಂಡ ಹೆಂಡತಿಯ ಸಂಬಂಧ ಕೈ ಹಾಗೂ ಕಣ್ಣಿನಂತೆ ಇರಬೇಕು. ಏಕೆಂದರೆ ಕೈಗೆ ಏಟಾದರೆ ಕಣ್ಣು ಅಳುತ್ತದೆ, ಕಣ್ಣು ಅಳುತ್ತಿದ್ದರೆ ಆ ನೀರನ್ನು ಕೈ ಒರೆಸುತ್ತದೆ. ಒಂದು ಕ್ಷಣದ ಸಹನೆ ಬೆಟ್ಟದಷ್ಟು ಪ್ರಮಾದವನ್ನು ದೂರಗೊಳಿಸಿದರೆ ಒಂದು ಕ್ಷಣದ ಅಸಹನೆ ಇಡೀ ಜೀವನವನ್ನೇ ನಾಶಪಡಿಸುತ್ತದೆ. ಸಮುದ್ರದ ಅಲೆಗಳು, ಬಡವನ ಕನಸುಗಳು ಎರಡೂ ಒಂದೇ. ಏಕೆಂದರೆ ಎರಡೂ ದಡಕ್ಕೆ ಬಂದಂತೆ ಬಂದು ಮತ್ತೆ ಹಿಂದೆ ಹೊರಟು ಹೋಗುತ್ತದೆ. ನಿಮಗೆ ಬೆಲೆ ಕೊಡುವವರೊಂದಿಗೆ ವಿನಯವಾಗಿ ಮಾತನಾಡಿ, ನಿಮ್ಮನ್ನು ಟೀಕಿಸುವವರೊಂದಿಗೆ ಮೌನವಾಗಿರಿ. ಅವರಿಗೆ ನಿಮ್ಮ ಗೆಲುವೇ ಉತ್ತರ ಕೊಡುತ್ತದೆ. ಕಳೆದು ಹೋದದ್ದನ್ನು ನೆನೆಸಿಕೊಂಡು ದುಃಖಿಸಬೇಡಿ, ಭವಿಷ್ಯತ್ತನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸಿ. ಇತರರು ನಿಮ್ಮನ್ನೆಷ್ಟೇ ಅವಮಾನಿಸಿದರೂ ಧೈರ್ಯ ಕಳೆದುಕೊಳ್ಳಬೇಡಿ. ತಲೆ ಎತ್ತಿ ಮುಂದೆಜ್ಜೆ ಹಾಕಿ. ನಿಮ್ಮ ನಗುವೆ ನಿಮ್ಮ ಶತ್ರುವನ್ನು ಭಯಪಡಿಸುವ ದೊಡ್ಡ ಅಸ್ತ್ರವೆಂದು ಮರೆಯದಿರಿ. ನಿನಗೆ ಹಿಡಿಸದ ವ್ಯಕ್ತಿಯ ಬಗ್ಗೆ ಮಾತನಾಡಬೇಡ. ಇಷ್ಟವಿಲ್ಲದ ವ್ಯಕ್ತಿಯನ್ನು ನೆನೆಸಿಕೊಳ್ಳಬೇಡ. ನಿನ್ನನ್ನು ಕೀಳಾಗಿ ನೋಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಆಗಲೇ ನೀನು ಪೂರ್ಣ ಆರೋಗ್ಯವಂತನಾಗಿರಲು ಸಾಧ್ಯ. ದಿನಗಳು ಎಂದೂ ಒಂದೇ ರೀತಿ ಇರುತ್ತವೆ, ಆದರೆ ಮನುಷ್ಯರ ಮನಸ್ಸುಗಳು ಮಾತ್ರ ಕ್ಷಣಕ್ಕೊಮ್ಮೆ ಬದಲಾಗುತ್ತವೆ. ಆಯಾಸವಾಗುವವರೆಗೂ ಆಡಿದರೆ ಅದು ಆಟ, ಗೆಲ್ಲುವವರೆಗೂ ಮಾಡುವ ಪ್ರಯತ್ನ ಒಂದು ಯುದ್ಧ, ಸಾಯುವವರೆಗೂ ಬದುಕುವುದೇ ಜೀವನ. ನಿಜ ಬದಲಾಯಿಸುವ ಶಕ್ತಿ ಈ ಸಮಾಜದಲ್ಲಿ ಯಾರಿಗೂ ಇಲ್ಲ. ಆದರೆ ಸಮಾಜವನ್ನು ಬದಲಾಯಿಸಬಲ್ಲ ಶಕ್ತಿ ನಿಜಕ್ಕಿದೆ. ಕಲ್ಮಶ ಮನಸ್ಸಿನಿಂದ ಕಾಶಿಗೆ ಹೋದರೂ ನಿನ್ನ ಜೀವನ ಮಾತ್ರ ಬದಲಾಗುವುದಿಲ್ಲ. ಒಂದು ಆಲೋಚನೆ ನಿನ್ನನ್ನು ಪಾತಾಳಕ್ಕೆ ತಳ್ಳುತ್ತದೆ, ಒಂದು ಆಲೋಚನೆ ನಿನ್ನನ್ನು ಆಗಸಕ್ಕೆ ಏರಿಸುತ್ತದೆ. ಯಾವುದಾದರೂ ನಿನ್ನ ಆಲೋಚನೆಯ ಮೇಲೆಯೇ ಅವಲಂಬಿಸಿದೆ ಎಂಬುದು ಮರೆಯಬೇಡ. ಇತರರನ್ನು ಅಳಿಸುವುದು ಹೇಗೆಂದು ನಿನಗೆ ತಿಳಿದಿದ್ದರೆ ನಿನ್ನನ್ನು ಅಳಿಸುವುದು ಹೇಗೆಂದು ಆ ದೇವರಿಗೆ ಗೊತ್ತು. ಕೊಡಬೇಕಾಗಿರುವುದಕ್ಕಿಂತ ಹೆಚ್ಚಾಗಿ ಕೊಟ್ಟರೆ ಉದಾರತೆ, ಅವಸರ ಇರುವುದಕ್ಕಿಂತ ಕಡಿಮೆ ತೆಗೆದುಕೊಳ್ಳುವುದೇ ಗೌರವ. ನಿಮ್ಮನ್ನು ಕಡಿಮೆ ಮಾಡಿ ಮಾತನಾಡಿದಾಗ ಮೌನವಾಗಿರುವುದು, ಬೈದಾಗ ಕೋಪ ತೋರಿಸದೇ ಇರುವುದು, ಹೊಗಳಿದಾಗ ಗರ್ವ ಪಡೆದಿರುವುದು ಕಲಿತುಕೊಳ್ಳಿ. ನೀವು ಕಲಿತುಕೊಂಡ ಪ್ರತಿ ವಿಷಯ ನಿಮ್ಮನ್ನು ಬೆಳೆಸುತ್ತದೆ ಹೊರತು ಕೆಳಗಂತೂ ತಳ್ಳುವುದಿಲ್ಲ. ಮನಸ್ಸಿನ ತುಂಬ ಹೊಟ್ಟೆ ಉರಿ ಇಟ್ಟುಕೊಂಡು
ಮೇಲೆ ಒಳ್ಳೆಯದಾಗಿ ಮಾತನಾಡುವುದು ಮನುಷ್ಯರ ಅಭ್ಯಾಸ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ನುಡಿಮುತ್ತುಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.